विधानसभा चुनाव दिन दिन के रंगेरताने इदे कुरुक्षेत्र कण मोदल पट्टियल्लि बिडुगडेगे ईग आडळित पक्ष हेडगाटवन्न मार्ता इरुवंतद्दु ಕ್ಷೇತ್ರ ಕಥನ ಮೊದಲ ಪಟ್ಟಿ ಬಿಡುಗಡೆಗೆ ಆಡಳಿತ ಪಕ್ಷ ಹೆಣಗಾಟವನ್ನ ನಡೆಸುತ್ತಾ ಇದೆ ಎಸ್ ಇಲ್ಲಿ ಬಿಜೆಪಿಯ ಪರಿಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ ಹೆಣಗಾಟದಲ್ಲಿ ಈಗ ಬಿಜೆಪಿ ಇರುವಂತದ್ದು ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮೂರು ಪಕ್ಷಗಳು ಆಕ್ಟಿವ್ ಆಗ್ತಾ ಇದೆ ಅಂತಕೊಂಡ್ರೆ ಈ ಕಡೆ ಬಿಜೆಪಿ ಯಾಕೋ ಇನ್ ಆಕ್ಟಿವ್ ಆಗ್ತಾ ಇದೆ ಕೈಗೆ ಟಕ್ಕರನ್ನ ನೀಡೋದಕ್ಕೆ ಜೆಡಿಎಸ್ ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಈಗಾಗಲೇ ಹಸ್ತಧಳ ಪಾಳೆಯದಿಂದ ಫಸ್ಟ್ ಲಿಸ್ಟ್ ರಿಲೀಸ್ ಆಗೋಗ್ಬಿಟ್ಟಿದೆ ಎಸ್ಸಿಗಾಗ್ಲೇ ಏನು ಹೇಳಿದಾಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ತಮ್ಮ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿ ಟೆನ್ಷನ್ ಫ್ರೀ ಆಗೋಗ್ಬಿಟ್ಟಿದ್ದಾರೆ ಜನತೆ ವೇಟ್ ಮಾಡ್ತಾ ಇದ್ರು ಯಾವಾಗಪ್ಪ ಚುನಾವಣೆಯ ದಿನಾಂಕ ಘೋಷಣೆ ಆಗುತ್ತೆ ಅಂತ ಆದ್ರೆ ಈಗ ನೀತಿ ಸಂಹಿತೆ ಕೂಡ ಜಾರಿ ಆಗೋಗ್ಬಿಟ್ಟಿದೆ ಮೇ 10 ರಂದು ಚುನಾವಣೆಯ ದಿನಾಂಕವನ್ನ ನಿಗದಿ ಮಾಡ್ತಾ ಇದ್ದಂತೆ ಈ ಕಡೆ ತಲೆಬಿಸಿ ಶುರುವಾಗಿದೆ ಯಾರಿಗೆ ತಲೆಬಿಸಿ ಶುರುವಾಗಿದೆ ಮೂರು ಪಕ್ಷಗಳಿಗೆ ಈಗ ತಲೆಬಿಸಿ ಶುರುವಾಗಿರುವಂತದ್ದು ಮೂರು ಪಕ್ಷಗಳಿಗೂ ಅಭ್ಯರ್ಥಿಗಳ ಆಯ್ಕೆನೇ ಈಗ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ ಎಷ್ಟು ಇಷ್ಟು ದಿನಗಳ ಕಾಲ ಚುನಾವಣೆಯ ದಿನಾಂಕ ಯಾವಾಗ ರಿಲೀಸ್ ಆಗುತ್ತೆ ಅಂತ ಮೂರು ಪಕ್ಷಗಳು ಸೇರಿದಂತೆ ರಾಜ್ಯದ ಜನತೆಯೂ ಕೂಡ ವೇಟ್ ಮಾಡ್ತಾ ಇದ್ರು ಯಾವಾಗ ದಿನಾಂಕ ನಿಗದಿ ಆಯ್ತು ಈಗ ಪಕ್ಷಗಳಲ್ಲಿ ತಳಮಳ ಶುರುವಾಗಿದೆ ಯಾಕಾಗಿ ಅಭ್ಯರ್ಥಿಗಳ ಆಯ್ಕೆ ಮಾಡೋದೇ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ ಕಾಂಗ್ರೆಸ್ ಗೆ ಎರಡನೇ ಪಟ್ಟಿ ರಿಲೀಸ್ ಮಾಡೋದಕ್ಕೆ ಟ್ರಬಲ್ ಅನುಭವಿಸ್ತಾ ಇದೆ कांग्रेस मोदल अभ्यर्थिगळ पट्टियन्न रिलीज माडिदे 124 विधानसभा क्षेत्रगळिगे पट्टि रिलीज माडि एल्लो ओंदु कडे टेंशन फ्री आद्रे इन्न एरडने पट्टियल्लि 100 अभ्यर्थिगळ पट्टियन्न रिलीज माडोदे कांग्रेस गे ईग दोड्ड तलेनोवागि परिणमिसिरुवंतद्दु बीजेपी गे अभ्यर्थिगळ आय्केने इन्नू कूड गोंदल आगिरुवंतद्दु एस ईग ಜೆಡಿಎಸ್ ಹಾಗೆ ಕಾಂಗ್ರೆಸ್ ಬಿಜೆಪಿಗೆ ಟಕ್ಕರನ್ನ ಕೊಡ್ತಾ ಇದೆ ಯಾವದರ ಮುಖಾಂತರ ಅಂತಂದ್ರೆ ಈಗಾಗ್ಲೇ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಈಗ ಟೆನ್ಷನ್ ಫ್ರೀ ಆಗಿದ್ದಾರೆ ಮೊದಲಿಗರಾಗಿದ್ದಾರೆ ಆದ್ರೆ ಇನ್ನೂ ಕೂಡ ಆಡಳಿತ ಪಕ್ಷ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಹಲವು ಕ್ಷೇತ್ರಗಳಲ್ಲಿ ಈಗಾಗ್ಲೇ ಜೆಡಿಎಸ್ ಗೆ ಅಭ್ಯರ್ಥಿಗಳ ಕೊರತೆ ಕೂಡ ಉಂಟಾಗಿರುವಂತದ್ದು ಇಲ್ಲಿ ದಳಪತಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಎಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆ ಒಂದು ಮುಖ್ಯವಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಇಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ತೊಂದರೆ ಆಗೋಗ್ಬಿಟ್ಟಿದೆ ಅಲ್ಲಲ್ಲಿ ಆಯಾಯ ಕ್ಷೇತ್ರಗಳಲ್ಲಿ ಕೊರತೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಈಗ ಜಂಪಿಂಗ್ ರಾಜಕಾರಣದಲ್ಲಿ ಆ ಒಂದಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಜೆಡಿಎಸ್ ಗೆ ಕೈ ಎತ್ತಿ ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿರೋರನ್ನ ನಾವು ನೋಡಿದ್ದೀವಿ ಹಾಗಾಗಿನೇ ಈಗ ಜೆಡಿಎಸ್ ಕೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಇರುವಂತದ್ದು ಇನ್ನು ಮೂರು ಪಕ್ಷಗಳದ್ದು ಒಂದೊಂದು ಕಥೆ ಆದ್ರೆ ಇನ್ನೊಬ್ಬರದು ಒಂದೊಂದು ವ್ಯತೆ ಇಲ್ಲಿ ಕಾಣ್ತಾ ಇರುವಂತದ್ದು ಎಸ್ ಮೂರು ಪಕ್ಷಗಳಲ್ಲೂ ಕೂಡ ಈಗ ಸೆಣಸಾಟ ನಡೀತಾ ಇದೆ ಅವರ
ಕತೆ ವ್ಯತೆ ಯಾರ್ಯಾರು ಕೇಳೋ ಆಗಿಲ್ಲ ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಮೂರು ಪಕ್ಷಗಳು ಕೂಡ ಏನು ಚೆನ್ನಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕಾಂಗ್ರೆಸ್ ಕೂಡ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಸೆಣಸಾಟವನ್ನ ನಡೆಸ್ತಾ ಇದ್ರೆ ಜೆಡಿಎಸ್ ಕೂಡ ಅದೇ ಸಾಲಿನಲ್ಲಿ ಇದೆ. ಈಗ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಹಾಗೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದೇ ಈಗ ದಳಪಟ್ಟಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಈ ಕಡೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಕತೆ ಇದಾದ್ರೆ ಬಿಜೆಪಿ ಇನ್ನೂ ಕೂಡ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡೇ ಇಲ್ಲ. ರಿಲೀಸ್ ಮಾಡೋದಿರಲಿ, ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಸಮಾಲೋಚನೆಯನ್ನೇ ಇನ್ನೂ ಮಾಡಿಲ್ಲ. ಬಟ್ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂತಹ ಹೇಳಿಕೆ ಮೇಲೆಗೆ ನೋಡೋದಾದ್ರೆ ಏಪ್ರಿಲ್ 6 ಅಥವಾ 7ರಂದು ಏನಾದರೂ ಅದರ ಮಧ್ಯದೊಳಗಡೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ತದನಂತರ ನಾವು ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಹಿಂದೇಟನ್ನ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಬಿಜೆಪಿ. ಎಸ್, ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ನೀಡಬೇಕಾಗುತ್ತೆ ಏಪ್ರಿಲ್ 6 ಅಥವಾ 7ರಂದು. ಎಸ್, ಪ್ರಧಾನಿ ನರೇಂದ್ರ ಮೋದಿಗಳು 8 ಅಥವಾ 9ರಂದು ಇಲ್ಲಿ ರಾಜ್ಯದಲ್ಲಿ ಪ್ರವಾಸವನ್ನ ಕೈಗೊಂಡ್ರೆ ಇಲ್ಲಿಂದ ಅಲ್ಲಿಗೆ ಅಂದ್ರೆ ಏನು ದೆಹಲಿಗೆ ಶಿಫಾರಸನ್ನ ಹೊರಡಿಸ್ತಾರೆ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವುದಕ್ಕೆ. ಒಟ್ಟಾರೆಯಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ನಿಜಕ್ಕೂ ಕೂಡ ಟಫೆಸ್ಟ್ ಫೈಟ್ ಅಂತಾನೆ ಹೇಳಬಹುದು. ಆದ್ರೆ ಈ ಕುರುಕ್ಷೇತ್ರದಲ್ಲಿ ಗೆದ್ದು ಬೀಗೋರು ಯಾರು, ಈ ಕರುನಾಡಿಗೆ ದೊರೆ ಆಗೋದು ಯಾರು ಅನ್ನುವಂತಹ ತಲೆಬಿಸಿ ಈಗ ರಾಜ್ಯದ ಜನತೆಯಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಎಸ್, ಕಾಂಗ್ರೆಸ್ಗೆ ಈಗ ಪಟ್ಟಿ ತಲೆಬಿಸಿ ಆಗಿದೆ. ಬಾಕಿ ಇರುವಂತಹ 100 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆನೇ ಈಗ ಕಗ್ಗಂಟಾಗಿರುವಂತದ್ದು. ಎಸ್, ಇಲ್ಲಿ ಮೇನ್ 124 ವಿಧಾನಸಭಾ ಕ್ಷೇತ್ರಗಳಿಗೆ ಹಾಗೋ ಈಗೋ ಅಳೆದು ತೂಗಿ ಟೆನ್ಷನ್ ಇಲ್ಲದೆ 124 ವಿಧಾನಸಭಾ ಕ್ಷೇತ್ರಗಳನ್ನ ಪಟ್ಟಿ ರಿಲೀಸ್ ಮಾಡ್ಬಿಡ್ತು. ಈಗ 100 ವಿಧಾನಸಭಾ ಕ್ಷೇತ್ರಗಳಿಗೆ ಪಟ್ಟಿಯನ್ನ ರಿಲೀಸ್ ಮಾಡೋದೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿರೋದು. ಬಿಸಿ ತುಪ್ಪದಂತ ಆಗ್ಬಿಟ್ಟಿದೆ ಈ ಕಡೆ. ನುಂಗೋಕೂ ಆಗದೆ ಉಗುಳೋಕೂ ಆಗದೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾಕಂತಂದ್ರೆ 1350ಕ್ಕೂ ಹೆಚ್ಚು ಜನರು ಟಿಕೆಟ್ ಆಕಾಂಕ್ಷಿಗಳು ಇರೋದು. ಹಾಗಾಗಿನೇ ಈಗ ಒಂದೊಂದು ಕ್ಷೇತ್ರದಲ್ಲಿ 5-5 ಜನ ಅಭ್ಯರ್ಥಿಗಳು ಈಗ ಡಿಕೆ ಶಿವಕುಮಾರ್ಗಾಗಿರ್ಲಿ ಸಿದ್ದರಾಮಯ್ಯ ಅವ್ರಿಗಾಗಿರ್ಲಿ ಭಾರಿ ತಲೆಬಿಸಿಯನ್ನ ಉಂಟು ಮಾಡ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ನಮ್ಗೆ ಟಿಕೆಟ್ ಕೊಡಿ ಕೊಡಿ ಅಂತ ಒಂದಷ್ಟು ಮನವರಿಕೆಯನ್ನ ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿನೇ ಇಲ್ಲಿ ನಮ್ಮ ಏನು ಸಿದ್ದರಾಮಯ್ಯ ಅವರಿಗೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಇದು 100 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಇನ್ನ 40 ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ಮಧ್ಯೆ ಈಗ ತೀವ್ರ ಹಣಾಹಣಿ ನಡೀತಾ ಇದೆ. ಎಸ್, ನನಗ್ ಟಿಕೆಟ್ ಬೇಕು, ನನಗ್ ಟಿಕೆಟ್ ಬೇಕು ಅಂತ ಈಗ ಮೊನ್ನೆ ಅಷ್ಟೇ ನೋಡಿದ್ವಿ ನಾವು ಕೆಪಿಸಿಸಿ ಕಚೇರಿಯಲ್ಲಾಗಿರ್ಬೋದು ಅಥವಾ ಮೊನ್ನೆ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಸ್ವಪಕ್ಷದಲ್ಲೇ ಬಿರುಕು ಬಿಡ್ತು, ಅಲ್ಲಲ್ಲಿ ಜಗಳ ಕೂಡ ಕೇಳ್ಬಂತು, ಮನಸ್ತಾಪ ಕೂಡ ಕೇಳ್ಬಂದಿದೆ. ಹಾಗಾಗಿನೇ ಏನು 40 ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ಮಧ್ಯೆ ಈಗ ತೀವ್ರ ಅಸಮಾಧಾನ ಹಣಾಹಣಿ ಇರುವಂತದ್ದು. 2 ಶಾರ್ಟ್ ಲಿಸ್ಟ್ ರೆಡಿ ಮಾಡಿದೆ ಕಾಂಗ್ರೆಸ್, ಅದರಲ್ಲಿ ನೋಡಬೇಕಾಗುತ್ತೆ. 2 ಶಾರ್ಟ್ ಲಿಸ್ಟ್ ಅನ್ನ ಮಾಡಿದೆ, ಅದನ್ನ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿರುವಂತದ್ದು, ಅಲ್ಲಿ ಫೈನಲೈಸ್ ಆಗ್ಬೇಕಾಗಿದೆ. ನಾವು ಇಂತಿಷ್ಟು ನೇಮ್ಗಳನ್ನ ತೆಗೆದುಕೊಂಡಿದ್ದೀವಿ, ಆಯಾಯ ಕ್ಷೇತ್ರದಲ್ಲಿ ಈ ವ್ಯಕ್ತಿಯ ಎಫರ್ಟ್ ಹೇಗಿದೆ, ಜನ ಇವರನ್ನ ಮೆಚ್ತಾರಾ ಇಲ್ವಾ ಅನ್ನೋದನ್ನ ಈಗ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ. ನಾಡಿದ್ದು ಸಿಇಸಿ ಸಭೆಯಲ್ಲಿ ಅಂತಿಮ ಆಯ್ಕೆ ಮಾಡುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಿರುವಂತದ್ದು. ಎಸ್, ಇಲ್ಲಿ ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಅಷ್ಟು ಟೆನ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಹೈಕಮಾಂಡ್ಗೆ ಬಿಟ್ಬಿಟ್ಟಿದೆ ಎಲ್ಲಾನು ಕೂಡ. ಈಗ ನಾವು ಇಲ್ಲಿ ಏನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದೀವಿ. ಅಲ್ಲಿ ಹೈಕಮಾಂಡ್ ಏನಿದೆ, ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಇವರು ಶಾರ್ಟ್ ಲಿಸ್ಟ್ ಅನ್ನ ನೋಡ್ತಾರೆ, ಯಾರ ಹೆಸರನ್ನ ಆಯ್ಕೆ ಮಾಡಬೇಕು, ಯಾರನ್ನ ತೆಗಿಬೇಕು, ಇಲ್ಲಿ ಹೊಸಬರಿಗೆ ಮಣೆ ಹಾಕ್ಬೇಕಾ ಬೇಡ್ವಾ ಅನ್ನೋದು ಅಲ್ಲಿ ಹೈಕಮಾಂಡ್ ನಿಂದ ನಿರ್ಧಾರ ಆಗಲಿದೆ. ಒಟ್ಟಾರೆಯಾಗಿ ನಾಳಿದ್ದು ಅಂದ್ರೆ ಏನು ನಾಳಿದ್ದು ಸಿಇಸಿ ಸಭೆಯಲ್ಲಿ ಅಂತಿಮ ಆಗುತ್ತೆ 100 ಅಭ್ಯರ್ಥಿಗಳ ಫೈನಲ್ ಲಿಸ್ಟ್. ಒಟ್ಟಾರೆಯಾಗಿ ಈಗ ಬಿಜೆಪಿದು ಒಂದು ಕತೆ ಆದ್ರೆ ಜೆಡಿಎಸ್ದು ಮತ್ತೊಂದು ಕತೆ. ಇನ್ನು ಕಾಂಗ್ರೆಸ್ ಪಟ್ಟಿ ತಲೆಬಿಸಿ ಅಂತೂ ಭಾರಿ ಜೋರಾಗ್ತಾ ಇದೆ. ಈಗಾಗಲೇ ಏನು ರಾಜ್ಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ಇದು ಕಾಂಗ್ರೆಸ್ನ ಕತೆ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಕತೆ ಏನಾಗಬಹುದು. ಈಗಾಗಲೇ ಏನಂತ ಅಂದ್ರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಹೈಕಮಾಂಡ್ಗೆ ಹೆಸರು ಕೂಡ ರವಾನೆ ಮಾಡಿದೆ. ಹಾಗಾದ್ರೆ ಬಿಜೆಪಿ ಕತೆ ಏನಾಗಿರ್ಬೋದು ನೋಡೋಣ. ಬಿಜೆಪಿ ಪಟ್ಟಿ ಇನ್ನೂ ಕೂಡ ಭಾರಿ ತಲೆಬಿಸಿಯನ್ನ ಪಡೆದುಕೊಂಡಿರುವಂತದ್ದು. ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೊಡೋದೇ ಈಗ ಡೌಟ್ ಆಗ್ಬಿಟ್ಟಿದೆ. ಕೆಲವು ಹಾಲಿ ಶಾಸಕರಿಗೆ ಈಗ ಢವ ಢವ ಅಂತ ಇದೆ, ನಮಗೆ ಟಿಕೆಟ್ ಸಿಗೋದಿಲ್ವೇನೋ ಅಂತ
ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡುವಂತ ಸಾಧ್ಯತೆಯೂ ಕೂಡ ಬಹಳಷ್ಟು ಹೆಚ್ಚಿರುವಂತದ್ದು. ಈಗ ಕೆಲವೊಂದಿಷ್ಟು ಹಾಲಿ ಶಾಸಕರಿಗೆ ಒಂದು 8-10 ಜನ ಹಾಲಿ ಶಾಸಕರಿಗೆ ಈಗಾಗಲೇ ಟಿಕೆಟ್ ಅನ್ನು ನೀಡೋದಿಲ್ಲ ಅಂತ ಈ ಹಿಂದೆನೇ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಹೇಳಿದ್ರು. ಈಗಾಗಲೇ ಏನು ಹಳೆ ಮುಖಗಳಿಗೆ ಮಣೆ ಹಾಕೋದು ಬೇಡ, ಹೊಸ ಮುಖಗಳಿಗೆ ಮಣೆ ಹಾಕೋಣ ಅಂತಾನೂ ಕೂಡ ಹೇಳಿದ್ರು. ಹಾಗಾಗಿನೇ ಈಗ ಹಾಲಿ ಶಾಸಕರಿಗೆ ಈ ಬಾರಿ ನಮಗೆ ಟಿಕೆಟ್ ಸಿಗುತ್ತೋ ಇಲ್ಲವಂತ ಡೌಟ್ ನಲ್ಲಿ ಇರುವಂತದ್ದು. ಟಿಕೆಟ್ ನಿರಾಕರಿಸಿದ್ರೆ ಬಂಡಾಯದ ಆತಂಕ ಕೂಡ ಎದ್ದಿದೆ. ಎಸ್ ಇಲ್ಲಿ ಹಾಲಿ ಶಾಸಕರು ಪಕ್ಷಕ್ಕೆ ಭಾರಿ ದುರ್ದಿದ್ದಾರೆ. ಈಗಾಗಲೇ ಏನು ಬೇರೆ ಪಕ್ಷ ಆಫರ್ ಕೊಟ್ಟರೂ ಕೂಡ ಯಾರು ಆ ಕಡೆ ಕಣ್ಣೆತ್ತು ನೋಡಿಲ್ಲ ಹಾಲಿ ಶಾಸಕರು. ಅಲ್ಲಿ ಹಾಲಿ ಶಾಸಕರಲ್ಲಿ ಕೆಲವೊಂದಿಷ್ಟು ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಜನರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಹಾಗಾಗಿನೇ ಅವರಿಗೆ ಟಿಕೆಟ್ ಅನ್ನ ನೀಡುವುದಕ್ಕೆ ಈಗ ಬಿಜೆಪಿ ನಿರಾಕರಣೆ ಮಾಡ್ತಾ ಇರುವಂತದ್ದು. ಎಸ್ ಇದು ಬಿಜೆಪಿಯ ಕತೆ. ಕೆಲವೊಂದಿಷ್ಟು ಜನರಿಗೆ ಟಿಕೆಟ್ ಅನ್ನ ನೀಡೋದಕ್ಕೆ ಹಿಂದೇಟನ್ನ ಆಗ್ತಾ ಇದೆ. ಬಿಜೆಪಿ ಬಂಡಾಯ ಕಾಂಗ್ರೆಸ್ಗೆ ವರ ಅಂತಾನು ಕೂಡ ಹೇಳಬಹುದು. ಇಲ್ಲಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗಬಹುದು. ಯಾಕಂತಂದ್ರೆ ಇಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಆದ್ರೆ ಬಿಜೆಪಿಯಿಂದ ಯಾರು ಬರ್ತಾರೋ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕಾಂಗ್ರೆಸ್ ಯಾವಾಗಲೂ ಕೂಡ ವೇಟ್ ಮಾಡ್ತಾ ಇರುತ್ತೆ. ಈ ಹಿಂದೆ ನಾವು ಕೇಳಿದೀವಿ ಕೆಲವೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಫೋನ್ ಮಾಡಿ ಎಲ್ಲ ಕರೀತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಹಾಗಾಗಿನೇ ಇಲ್ಲಿ ಬಿಜೆಪಿಯಲ್ಲಿ ಏನಾದರೂ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ ಕಡೆ ಮುಖ ಮಾಡುವಂತಹ ಸಾಧ್ಯತೆಯೂ ಕೂಡ ಬಹಳಷ್ಟು ಹೆಚ್ಚಿದೆ. ಹಾಗಾಗಿನೇ ಈಗ ಕಾಂಗ್ರೆಸ್ 30-ಕ್ಕೂ ಹೆಚ್ಚು ಜನರಿಗೆ ರಿಸರ್ವೇಷನ್ ಕೂಡ ಮಾಡಿಬಿಟ್ಟಿದೆ. ಎಸ್ ಇಲ್ಲಿ ನಾವು ಟಿಕೆಟ್ ಅನ್ನ ಕೊಡ್ತೀವಿ ಯಾರಾದರೂ ಬರಬಹುದು ಅಂತ ಈ ಹಿಂದೆ ಆಹ್ವಾನದ ಪಟ್ಟಿಯನ್ನ ತೆರೆದಿಟ್ಬಿಟ್ಟಿದೆ ಕಾಂಗ್ರೆಸ್. ಹಾಗಾಗಿನೇ ಇಲ್ಲಿ ಜೆಡಿಎಸ್ ನಿಂದ ಹೋಗೋರ್ಗಾಗಿರ್ಲಿ ಅಥವಾ ಬಿಜೆಪಿಯಿಂದ ಹೋಗೋರ್ಗಾಗಿರ್ಲಿ ಯಾವುದೇ ಭೀತಿ ಇಲ್ಲ. ಏನಾದರೂ ಬಿಜೆಪಿಯಲ್ಲಿ ಟಿಕೆಟ್ ಸಿಗ್ಲಿಲ್ವಾ, ಓಕೆ ನಾವು ಕಾಂಗ್ರೆಸ್ಗೆ ಹೋಗ್ತೀವಿ. ಇಲ್ಲಿ ಜೆಡಿಎಸ್ ನಿಂದ ಟಿಕೆಟ್ ಕೊಡ್ಲಿಲ್ವಾ, ಓಕೆ ನಾವು ಕಾಂಗ್ರೆಸ್ಗೆ ಹೋಗ್ತೀವಿ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಎಸ್ ಕಾಂಗ್ರೆಸ್ ಪಟ್ಟಿ ರಿಲೀಸ್ಗೆ ಕಾದು ನೋಡೋದು ಈಗ ಬಿಜೆಪಿಯ ಒಂದು ಇದಾಗಿದೆ ಅನ್ಸುತ್ತೆ, ಪ್ಲಾನ್ ಆಗಿದೆ ಅನ್ಸುತ್ತೆ. ಈ ಕಡೆ ಇವ್ರ ಪಟ್ಟಿ ರಿಲೀಸ್ ಮಾಡ್ಲಿ ಅಂತ ಬಿಜೆಪಿಯವರು ವೇಟ್ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ರಿಲೀಸ್ ಮಾಡ್ಲಿ ಅಂತ ಕಾಂಗ್ರೆಸ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಯಾರ ಹೆಸರನ್ನ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್, ಯಾರ ಹೆಸರನ್ನ ತೆಗೆದುಕೊಳ್ಬಹುದು ಬಿಜೆಪಿ ಅಂತ ಈ ಎರಡೂ ಪಕ್ಷಗಳು ಕೂಡ ಭಾರಿ ಕಾತುರದಿಂದ ಕಾಯ್ತಾ ಇರುವಂತದ್ದು. ಹಾಗಾಗಿನೇ ಕಾಂಗ್ರೆಸ್ ಫಸ್ಟ್ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ಲಿ ಅಂತ ಬಿಜೆಪಿ ವೇಟ್ ಮಾಡ್ತಾ ಇದೆ, ಬಿಜೆಪಿ ಫಸ್ಟ್ ರಿಲೀಸ್ ಮಾಡ್ಲಿ ಅಂತ ಕಾಂಗ್ರೆಸ್ ವೇಟ್ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಯಾರೇ ರಿಲೀಸ್ ಮಾಡಿದ್ರು ಕೂಡ ಬಂಡಾಯ ಹೇಳೋದಂತೂ ಪಕ್ಕ, ಅದರಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಬಂಡಾಯ ಹೇಳೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. 100 ವಿಧಾನಸಭಾ ಕ್ಷೇತ್ರಗಳಿಗೆ ಪಟ್ಟಿಯನ್ನ ರಿಲೀಸ್ ಮಾಡೋದು ಕಾಂಗ್ರೆಸ್ನ ನೀತಿ ಆಗಿರುವಂತದ್ದು. ಈಗ ಜೆಡಿಎಸ್ ನಲ್ಲೂ ಕೂಡ ಭಾರಿ ತಲೆಬಿಸಿಯನ್ನ ಉಂಟು ಮಾಡಿದೆ. ಅದರಲ್ಲೂ ಯಾವ ಕ್ಷೇತ್ರದಲ್ಲಿ ಹಾಗಾದ್ರೆ ತಲೆಬಿಸಿ ಆಗ್ತಾ ಇರುವಂತದ್ದು ಹಾಸನ ಟಿಕೆಟ್ ಗೊಂದಲ ಜೆಡಿಎಸ್ಗೆ ಈಗ ಬಿಸಿ ತುಪ್ಪದಂತೆ ಆಗಿರುವಂತದ್ದು. ಎರಡನೇ ಪಟ್ಟಿ ಬಿಡುಗಡೆಗೆ ಹಾಸನ ಗೊಂದಲನೇ ಕಾರಣ. ಈಗ ಎಸ್ ಇಲ್ಲಿ ಏನು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ದಳಪತಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಈಗಾಗಲೇ ಏನು ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನುವಂತೆ ಈಗಾಗಲೇ ಸ್ವರೂಪು ಆಯ್ತು, ಭವಾನಿ ರೇವಣ್ಣ ಆಯ್ತು, ಇವರಿಬ್ಬರ ಮಧ್ಯದಲ್ಲಿ ಈಗ ಇನ್ನೊಂದು ಹೆಸರು ಕೂಡ ಆಡ್ ಆಗಿದೆ. ಅವರಿಬ್ಬರಿಗೂ ಟಿಕೆಟ್ ಬೇಡ, ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಮೂರನೇ ವ್ಯಕ್ತಿ ಯಾರಾಗಿರ್ಬೋದು? ಎಸ್, ಅವರೇ ರಾಜು ಗೌಡ. ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಈಗ ಸ್ವಲ್ಪ ಧ್ವನಿ ಎದ್ದಿರುವಂತದ್ದು. ಹಾಗಾಗಿನೇ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಯಾರಿಗೆ ಟಿಕೆಟ್ ಕೈ ಸೇರುತ್ತೆ ಅನ್ನುವಂತಹ ಏನು ಟೆನ್ಷನ್ ಈಗ ಶುರುವಾಗಿದೆ. ಎರಡನೇ ಪಟ್ಟಿ ಬಿಡುಗಡೆಗೆ ಹಾಸನ ಈಗ ಸಂಪೂರ್ಣವಾಗಿ ಗೊಂದಲಮಯ ಆಗಿರುವಂತದ್ದು. HDD ನಡೆಸಿದಂತಹ ಸಭೆಯಲ್ಲೂ ಕೂಡ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ವಿಫಲರಾಗಿದ್ದಾರೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಬಂಡಾಯದ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ತಂತ್ರವನ್ನ ನಡೆಸ್ತಾ ಇದೆ. ಎಸ್, ಇಲ್ಲಿ ಹಾಗೇನೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಅಡ್ವಾಂಟೇಜ್ ತಗೊಳ್ಳೋದು ಅಥವಾ ಆ ಪಕ್ಷದಿಂದ ಈ ಪಕ್ಷಕ್ಕೆ ಅಡ್ವಾಂಟೇಜ್ ತಗೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ JDS ನಲ್ಲಿ ಏನೇನ್ ಆಗುತ್ತೆ ಅಂತ ಕಾತುರದಿಂದ ವೇಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಹಾಗೆ ಬಿಜೆಪಿ ಪಕ್ಷ. ಬಂಡಾಯಗಾರರಿಗೆ ಮಣೆಯನ್ನ ಹಾಕುವುದಕ್ಕೆ
ಜೆಡಿಎಸ್ ಕೂಡ ಅಷ್ಟೇ ಸ್ಕೆಚ್ ಅನ್ನು ಆಗ್ತಾ ಇದೆ ಇಲ್ಲಿ ದಳಪತಿಗಳು ಸುಮ್ಮನೆ ಕೂತಿಲ್ಲ ಕಾಂಗ್ರೆಸ್ ಗೆ ಹಾಗೆ ಬಿಜೆಪಿ ಗೆ ಸೆಟ್ ಅನ್ನು ಹೊಡಿಬೇಕು ಅಂತ ಒಂದಷ್ಟು ಸ್ಕೆಚ್ ಗಳನ್ನು ಹಾಕೊಂಡಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಹುಡುಕೋದು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಏನು ದೊಡ್ಡ ತಲೆನೋವಲ್ಲ ಆದ್ರೆ ಇಲ್ಲಿ ಒಂದಷ್ಟು ವೇಟ್ ಮಾಡುತ್ತಾ ಇದ್ದಾರೆ ಒಂದು ಆ ಕ್ಷೇತ್ರಕ್ಕೆ ಸ್ವಲ್ಪ ಹಿಡಿತಾ ಇರಲಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಆ ಕ್ಷೇತ್ರವನ್ನ ಬಿಟ್ಟು ಉಳಿದಂತಹ ಕ್ಷೇತ್ರಗಳ ಮೇಲೆ ಕಣ್ಣನ್ನ ಹಾಕಿದ್ದಾರೆ ಈ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ಉಳಿದಂತಹ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಬಹುದು ನಾಳೆ ಅಂತ ಹೇಳಿದ್ದಾರೆ ನೆನ್ನೆ ಮಾಡಬೇಕಾಗಿತ್ತು ಅಭ್ಯರ್ಥಿಗಳ ಪಟ್ಟಿಯನ್ನ ಆದರೆ ಕಾರಣಾಂತರದಿಂದ ಸೋಮವಾರ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತೀನಿ ಮುಂಜಾನೆನೇ ಮಾಡ್ತೀನಿ ಅಂತ ಹೇಳಿರುವಂತದ್ದು ಇನ್ನು ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಕೂಡ ಇದೆ ಈಗಾಗಲೇ ಏನು ಹೇಳಿದ ಹಾಗೆ ಜೆಡಿಎಸ್ ಕೂ ಕೂಡ ಬಂಗ್ನಾಮ ಹಾಕಿ ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ನಾಯಕರನ್ನ ನಾವು ನೋಡಿದ್ದೀವಿ ಹಾಗಾಗಿನೇ ಎಚ್ ಡಿ ಕುಮಾರಸ್ವಾಮಿ ಅವರು ಆಯಾಯ ಕ್ಷೇತ್ರಕ್ಕೆ ಯಾರನ್ನ ಹಾಕಬೇಕು ಯಾರನ್ನ ತೆಗಿಬೇಕು ಅಲ್ಲಿ ಟಫೆಸ್ಟ್ ಕ್ಯಾಂಡಿಡೇಟ್ ಅನ್ನು ಹಾಕೋದೇ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಹಾಗಾಗಿನೇ ಇಲ್ಲಿ ಅನಿಸ್ತಾ ಇದೆ ಯಾಕೋ ಒಂದು ಕಡೆ ಭವಾನಿ ರೇವಣ್ಣ ಅವರಿಗೆ ಸಿಗಬಹುದೇನೋ ಟಿಕೆಟ್ ಸ್ವರೂಪ್ ಅವರಿಗೂ ಕೊಡಬಹುದೇನೋ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರಿಗೂ ಕೂಡ ಟಿಕೆಟ್ ಅನ್ನು ನೀಡೋದಕ್ಕೆ ಆಗೋದಿಲ್ಲ ಒಂದು ಸ್ವರೂಪ್ ಅವರಿಗೆ ನೀಡಬೇಕು ಇಲ್ಲಂದ್ರೆ ಭವಾನಿ ರೇವಣ್ಣ ಅವರಿಗೆ ನೀಡಬೇಕು ಇಲ್ಲಾಂತಂದ್ರೆ ಇವರಿಬ್ಬರ ಜಗಳದಲ್ಲಿ ರಾಜೇಗೌಡರಿಗೂ ಏನಾದರೂ ನೀಡಿದ್ರೂ ನೀಡಬಹುದು ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು ಎಸ್ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಭಾರಿ ತಿರುವನ್ನ ಪಡೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ ಜೆಡಿಎಸ್ ನಲ್ಲೂ ಕೂಡ ಈಗ ಸಂಚಲನ ಮೂಡಿಸ್ತಾ ಇರುವಂತದ್ದು ಹಾಸನದ ಮೇಲೆ ಈಗ ಎಲ್ಲರ ಕಣ್ಣು ಕೂಡ ಇದೆ